ಹಲೋ, ನಮಸ್ತೆ, ಹೇಗಿದ್ದೀರೆಲ್ಲರೂ? ನಾನು ನಿಮ್ಮ ಪ್ರೀತಿಯ ದಿವ್ಯ. ಬ್ಯಾಂಗ್ಳೂರಿಗೆ ಹೋಗ್ಲಿಕ್ಕೆ ಪ್ಯಾಕಿಂಗ್ ಮಾಡ್ತಾ ಇದ್ದೆ, ಹಾಗೆ ಡ್ರೆಸ್ ಯಾವ್ದೆಲ್ಲ ಅಂತ ತೆಗೆದಿಟ್ಟೆ. ಹಾಗೆ ಇದೆರಡು ಡ್ರೆಸ್, ಇದೊಂದು ಕಾರ್ಡ್ ಸೆಟ್, ಇದು ಕಾರ್ಡ್ ಸೆಟ್, ಇದು ಒಳಗಡೆ ಪ್ಯಾಂಟ್ ಇದೆ. ಸೊ ಈ ಥರ ಒಂದು ಲಾಂಗ್ ಡ್ರೆಸ್ ತಗೊಂಡಿದ್ದೇನೆ. ಆಮೇಲೆ ಇದು ಹೋಗುವ ದಿನ ಹಾಕ್ಲಿಕ್ಕೆ, ಇದು ಒಳಗಡೆಯಿಂದ ಒಂದು ಸ್ಕರ್ಟ್ ಮತ್ತು ಲಾಂಗ್ ಬನಿಯನ್. ಆಮೇಲೆ ಇದು ಒಂದು ವೈಟ್ ಸ್ಕರ್ಟ್ ಮತ್ತು ಒಂದು ಡ್ರೆಸ್ ಈ ಥರ. ಸೊ ಹೋಗುವಾಗ ಬರುವಾಗ ನನಗೆ ತುಂಬ ಇಂಪಾರ್ಟೆಂಟ್ ಡ್ರೆಸ್ ಬೇಕು, ಅಂದರೆ ಚಂದ ಇರಬೇಕು ಅಂತಲ್ಲ, ಆರಾಮಾಗಿರಬೇಕು. ಇದು ತುಂಬ ಟ್ರಾವೆಲಿಂಗಿಗೆ ತುಂಬ ಖುಷಿ ಆಗ್ತದೆ. ಇಂಥ ಡ್ರೆಸ್ ಎಲ್ಲ ಸೆಲೆಕ್ಟ್ ಮಾಡಿದರೆ ನಮಗೆ ಟ್ರಾವೆಲಿಂಗ್ ತುಂಬ ಈಸಿಯಾಗಿರ್ತದೆ. ಓಕೆ, ಹಾಗೆ ಇಲ್ಲಿ ಬ್ಲ್ಯಾಂಕೆಟ್ಟು, ಬೆಡ್ಶೀಟ್ ಎಲ್ಲ ರೆಡಿ ಮಾಡಿದ್ದೇನೆ. ಇದು ಆಶುಗೆ ಕಾರಲ್ಲಿ ಬೇಕಾಗ್ತದೆ. ಇದೊಂದು ಸಣ್ಣ ಬ್ಲ್ಯಾಂಕೆಟ್, ತುಂಬ ದೊಡ್ಡ ಇಲ್ಲ ಇದು. ಆಮೇಲೆ ಇದು ನನ್ನ ನೈಟ್ ಡ್ರೆಸ್. ಆಮೇಲೆ ಟವೆಲ್, ಹಾಗೆ ನನ್ನ ಎಲ್ಲ ಟ್ರಾವೆಲ್ ಬ್ಲಾಗ್ ವೀಡಿಯೋದಲ್ಲಿ ನೀವು ನೋಡಿರ್ಬೋದು, ನಾನು ಈ ಬೆಡ್ಶೀಟ್ ಯೂಸ್ ಮಾಡ್ತೇನೆ. ಇದು ಟ್ರಾವೆಲಿಗಂತಲೇ ಇರೋದು, ಯಾಕಂದರೆ ಇದು ಕ್ಯಾರಿ ಮಾಡಲಿಕ್ಕೆ ಈಸಿ ಆಗ್ತದೆ, ತುಂಬ ತೆಳ್ಳಗಿದೆ. ಸೊ ಇಷ್ಟು ಎಲ್ಲ ರೆಡಿ ಮಾಡಿ ಆಯಿತು. ಹಾಗೆ ಮೊನ್ನೆ ದೀಪಾವಳಿಗೆ ನಾನು ಇದನ್ನು ಆನ್ಲೈನಿಂದ ಬೈ ಮಾಡಿದ್ದೆ ಅಂತ ಹೇಳಿದ್ದೆ. ನೀವು ಕೇಳಿದ್ರಿ, ಯಾರೋ ಒಬ್ರು ಕೇಳಿದ್ರಿ ನೀವು ಇದು ಎಲ್ಲಿಂದ ಬೈ ಮಾಡಿದ್ದಂತ. ಇದಕ್ಕೆ ಜಾಸ್ತಿ ಏನು ಕೊಡಲಿಲ್ಲ, 200 something ಏನೋ ಕೊಟ್ಟದ್ದು, ಕರೆಕ್ಟ್ ನೆನಪಿಲ್ಲ ನನಗೆ ಅಷ್ಟೇ. ಇದು ಮೀಶೋಯಿಂದ ನಾನು ಬೈ ಮಾಡಿದ್ದು. ಇದು ನೋಡಿ, ನಾನು ಇಲ್ಲಿ ದೀಪ ಹಚ್ಚಿದ್ದೆ, ಅದನ್ನು ವಾಶ್ ಮಾಡಿದಾಗಿದ್ದು ಸ್ವಲ್ಪ ಪೇಂಟ್ ಎಲ್ಲ ಹೋಯಿತು ನೋಡಿ. ಇದು ಆ್ಯಕ್ಚುಲಿ ಪೇಂಟ್ ಅಂದರೆ 200 ರೂಪಾಯಿಗೆ ಮತ್ತೆಂತ ಸಿಗ್ತದೆ? ಹೂ ಹಾಕಬಹುದು, ಬಟ್ ನಾವು ಅದನ್ನು ವಾಶ್ ಮಾಡಿದಾಗ ಹೀಗೆ ಆಗ್ತದೆ. ಬಟ್ ಇದಕ್ಕೆ ಪೇಂಟ್ ಸ್ಪ್ರೇ ಮಾಡ್ಬೋದು, ಬಟ್ ಅದಕ್ಕೆ ನಾವು ಕೊಟ್ಟಿದ್ದಷ್ಟೇ ಅಲ್ಲ, ಆ ಸ್ಪ್ರೇ ಎಲ್ಲ ಹೊಡೆದು ಅಸಲಾಗಲಿಕ್ಕಿಲ್ಲ. ಅಂದರೆ ಅದಕ್ಕೂ ನಾವು ರುಪೀಸ್ ಕೊಡಬೇಕಲ್ಲ. ಸೊ ನಾನು ಮಾಡ್ತೇನೆ, ಇಲ್ಲಂತಲ್ಲ, ಆದರೆ ಜಾಸ್ತಿ ಎಣ್ಣೆ ಎಲ್ಲ ಹಾಕಿ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ, ಶೋವಿಗೆ ಆಗ್ಬೋದು. ನನ್ನ ಅಂದಾಜು ನಾವು ತರಿಸ್ಬೋದು, ಚಂದ ಕಾಣ್ತದೆ, ಹೂವೆಲ್ಲ ಹಾಕ್ಬೋದು ಅಷ್ಟೇ. ದೀಪಲ್ಲ ಹಚ್ಚಿದ್ರೆ ನಮಗೆ ವಾಶ್ ಮಾಡಲೇಬೇಕಲ್ಲ, ವಾಶ್ ಮಾಡಿದಾಗ ಹೀಗೆ ಸ್ವಲ್ಪ ಹೋಗ್ತದೆ ನೋಡಿ ಪೇಂಟ್. ಇದಕ್ಕೆ ಒಮ್ಮೆ ನಾನು ಸ್ಪ್ರೇ ಹೊಡೆದು, ಸ್ಪ್ರೇ ಇದೆ, ಪೇಂಟ್ ಸ್ಪ್ರೇ ಕೊಡ್ತಾರಲ್ಲ, ಆ ಸ್ಪ್ರೇಯಲ್ಲಿ ಪೇಂಟ್ ಮಾಡೋದು, ಅದನ್ನು ಮಾಡಬೇಕು ಅಂತ ಇದ್ದೇನೆ. ಯಾಕಂದರೆ ಮತ್ತೆ ನಾನು ಇದರಲ್ಲಿ ದೀಪ ಹಚ್ಚದೆ ಹಾಗೆ ಇಟ್ಕೊಳ್ಬೋದಲ್ಲ, ಮತ್ತೆ ವಾಶ್ ಮಾಡದಿದ್ರೆ ಆಯಿತು. ಬಟ್ ಚಂದ ಉಂಟು. ಗುಡ್ ಈವ್ನಿಂಗ್ ಫ್ರೆಂಡ್ಸ್. ತುಳಸಿ ಪೂಜೆಯ ತಯಾರಿ ಎಲ್ಲ ನಿಮ್ಮ ಮನೆಯಲ್ಲಿ ನಡೀತಾ ಇರ್ಬೋದು, ಹಾಗೆ ನಾನು ಕೂಡ ತಯಾರು ಮಾಡ್ತಾ ಇದ್ದೇನೆ, ಎಲ್ಲ ರೆಡಿ ಮಾಡ್ತಾ ಇದ್ದೇನೆ. ಕತ್ತಲೆ ಆಗ್ತಾ ಇದ್ದಾಗೆ ಪೂಜೆ ಸ್ಟಾರ್ಟ್ ಮಾಡೋದು. ಆಲ್ಮೋಸ್ಟ್ ರೆಡಿ ಆಯಿತು. ಈಗ ಸ್ನಾನಕ್ಕೆ ಹೋಗಿದ್ದಾರೆ ಇವರು, ಈಗ ಬರ್ತಾರೆ, ಮತ್ತೆ ಪೂಜೆ ಮಾಡ್ತೇವೆ. ನೆಲ್ಲಿಕಾಯಿಯ ದೀಪ ಇದು, ತುಪ್ಪದ ದೀಪ. ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾವು 3:50 ಎದ್ದಿದ್ದೇವೆ, 3:57 ಆಯ್ತು ಈಗ. ಬ್ಯಾಂಗ್ಳೂರಿಗೆ ಹೋಗಲಿಕ್ಕೆ ಬೇಕಾಗಿ. ಸೊ ಫಸ್ಟು ಬಿಸಿನೀರಿಗೆ ಇಟ್ಟಿದ್ದೇನೆ, ಬಿಸಿನೀರು ಕುಡಿದು ಒಮ್ಮೆ ವಾಶ್ರೂಮಿಗೆಲ್ಲ ಹೋಗಿ ಎಲ್ಲರೂ ಮತ್ತೆ ಸ್ನಾನ ಮಾಡಿ ಹೊರಡೋದು. ಹ್ಯಾಪಿ ಬರ್ಡೇ ಟು ಯು. ಇಷ್ಟು ಬೆಳಿಗ್ಗೆ ಯಾವತ್ತಾದ್ರೂ ದಿನ ಬರ್ಡೇಗೆ ನಾನು ವಿಶ್ ಮಾಡಿದ್ದೇನಾ? ಹಿಂದಿನ ದಿವಸ ವಿಶ್ ಮಾಡಿದ್ದೇನೆ, ಬೆಳಿಗ್ಗೆ 3:57 ಆಯ್ತಷ್ಟೇ. ಇವತ್ತು ನಿನಗೆ ಬರ್ತ್ಡೇಗೆ ಸ್ಪೆಷಲ್ ಎಂತ ಬೇಕು? ಚಾರ್ಮೂರಿ ನೋಡಿ, ಇನ್ನೊಮ್ಮೆ ಹೇಳು. ಚಾರ್ಮೂರಿ
ನೋಡಿ, ನಾವು ಬ್ಯಾಂಗ್ಳೂರಿಗೆ ಹೊರಡ್ತಾ ಇದ್ದೇವೆ. ಆ ಚರ್ಮುರಿ ಎಲ್ಲಿಯೂ ಸಿಗ್ತಾ ಇಲ್ಲ ಅಲ್ಲಿ ಬ್ಯಾಂಗ್ಳೂರಲ್ಲಿ. ಆದರೆ ಬರ್ಡೇ ದಿನ ನಂಗೆ ಅದು ಬೇಕು ಅಂತ ಹೇಳಿ. ಓಕೆ, ಮ್ಯಾಂಗೋ ಮತ್ತು ಹಸಿಮೆಣಸು, ಆಮೇಲೆ ಟೊಮೆಟೊ, ಇದು ಇಡೀ ಬೇಡ, ಟೊಮೆಟೊ ಆನಿಯನ್ ಇಷ್ಟು ಹಾಕಿ ಮಾಡಿ ಕೊಡ್ತೇನೆ ಆಯಿತಾ? ಮತ್ತು ತೆಕ್ಕೊಳ್ದು ಅಂತದಲ್ಲಿ. ಓಕೆ, ಇದರಲ್ಲಿ ತೆಕ್ಕೊಳ್ಳುವ ನೋಡು, ಇದರಲ್ಲಿ ಹಾಕಿ ತಗೊಳ್ಳುವ. ಮತ್ತು ನೀವು ಬೇಕಾದಾಗ ಮಿಕ್ಸ್ ಮಾಡ್ಕೊಂಡು ತಿಂದರಾಯ್ತು. ಇದು ನಿನ್ನ ಬರ್ತಡೇ ಸ್ಟಾರ್ಟಿಂಗ್ ಆಗಲ್ಲ, ಫಸ್ಟು ಸ್ವೀಟಿಂದ ಸ್ಟಾರ್ಟ್ ಮಾಡಬೇಕು. ಬಾಯಿ ಸಿಹಿ ಮಾಡಿ ನಂತರ ಹೊಲಿಯಕ್ಕೆ. ಓಕೆ, ಬೆಳಿಗ್ಗೆ 4 ಗಂಟೆಗೆ ಚರ್ಮರಿಗೆ ಎಲ್ಲ ಕಟ್ ಮಾಡಿ ಆಯಿತು. ಮಾವಿನ ಹಣ್ಣು, ಮಾವಿನಕಾಯಿ, ಟೊಮೆಟೊ, ಆನಿಯನ್ನು, ಹಸಿಮೆಣಸು ಎಲ್ಲ. ಇನ್ನು ಇದಕ್ಕೆ ಉಪ್ಪು, ಖಾರ, ಎಣ್ಣೆ ಎಲ್ಲ ಹಾಕಿ ತಗೊಂಡು ಸಪ್ರೇಟಾಗಿ ಹುರಿಯಕ್ಕೆ ಅಂದರೆ ಮಂಡಕ್ಕಿ ಸಪ್ರೇಟಾಗಿ ತಗೊಳ್ಳೋದು. ನಾನು ಇದರಲ್ಲೇ ತಗೊಳ್ಳುವ ಅಂತ ಮಾಡಿದೆ, ಯಾಕಂದರೆ ಇದು ಅವನಿಗೆ ತಿನ್ನಲಿಕ್ಕೆ ಈಸಿ ಆಗ್ತದೆ. ಓಕೆ, ಇದನ್ನು ಆಶಾಗೆ ಫಸ್ಟ್ ಕೊಡುವ. ಭಾಷ ಸ್ವೀಟೆಲ್ಲ ಮಾಡಲಿಲ್ಲಲ್ಲ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಓಕೆ, 5:01 ಇನ್ನು ಹೊರಡುದು ನಾವು. ಎಲ್ಲ ಹೊರಟೆಲ್ಲ ಆಯಿತು, ಬ್ಯಾಗೆಲ್ಲ ರೆಡಿ ಆಗಿದೆ. 25. ಓಕೆ, 5:18 ಆಯಿತು ನಾವು ಬ್ಯಾಗೆಲ್ಲ ಇಟ್ಟು ಹೊರಡುವಾಗ. ನೋಡಿ ಫ್ರೆಂಡ್ಸ್, ನಮ್ಮ ಅವಸ್ಥೆ ದಾರಿಲಿ ಬರ್ತಾ ಫಸ್ಟ್ ಟೈಮ್ ನಮಗೆ ಈ ಅನುಭವ ಅದು, ಟೈರ್ ಪಂಚರ್. ಇಬ್ಬರು ಕೂಡ ಟೈರ್ ಫಿಕ್ಸ್ ಮಾಡೋದ್ರಲ್ಲಿ ಬ್ಯುಸಿ ಇದ್ದಾರೆ. ಸೊ ಇದು ಫಸ್ಟ್ ಟೈಮ್ ನಮಗೆ ಇಷ್ಟು ಬೆಳಿಗ್ಗೆ ಟೈರ್ ಪಂಚರ್ ಆಗೋದು. ಇದೊಂದು ಹೊಸ ಅನುಭವ. ಎಂತ ಮಾಡೋದು, ಎಂತ ಮಾಡಲಿಕ್ಕೆ ಆಗೋದಿಲ್ಲ. ಸಿಕ್ಕಾಬಟ್ಟೆ ಫಾಗ್ ಇವತ್ತು, ತುಂಬ ಫಾಗ್. ಕ್ಯಾಮ್ರಕ್ಕೆ ಕಾಣ್ತಾ ಇಲ್ಲ, ಹಾಗೆ ತಲೆಗೆ ಬಟ್ಟೆ ಎಲ್ಲ ಹಾಕ್ಲಿಕ್ಕೆ ಹೇಳಿದ್ದೇನೆ ಅವರಿಗೆ, ಇದರ ತಲೆನೋವಾಗ್ತದೆ. ಇದು ಬ್ಯಾಂಗ್ಳೂರಿಗೆ ಹೋಗುವಾಗ ನಮಗೆ ಹೊಸ ಅನುಭವ ಅಂತ ಹೇಳ್ಬೋದು. ಇದು ಫಸ್ಟ್ ಟೈಮ್ ನಮಗೆ ಹೀಗೆ ಆದ್ದು ಇಷ್ಟು ಬೆಳಿಗ್ಗೆ. ಅಯ್ಯ, ಹೊಸ ಹೋಟೆಲ್ಗೆ ಬಂದಿದ್ದೀನಿ. ಹಾಗೆ ಆಶು ಬ್ರೇಕ್ಫಾಸ್ಟ್ ಪುತ್ತೂರಲ್ಲೇ ಮಾಡಿ ಬಂದಿದ್ದೆ. ನಂಜನ್ ಹೋಟೆಲಿಗೆ ಹೋಗಿದ್ದು ನಾವು ಹೋಗ್ತಿಲ್ಲ, ಹಾಗೆ ಅವನು ನಿದ್ದೆ ಮಾಡ್ತಾ ಇದ್ದಾನೆ. ಬರ್ತಡೇ ಬಾಯ್, ನೀನು ಯಾಕೆ ಡಲ್ ಇದ್ದಿ ಮಗ? ಹುಟ್ಟಿದ್ದಷ್ಟೇ ಅಂತಲ್ಲ, ಹುಟ್ಟಿದಾಗ ನೀನು ಇಷ್ಟು ಡಲ್ ಇರಲಿಲ್ಲ, ನೀನು ಫುಲ್ ಆ್ಯಕ್ಟಿವಲ್ಲಿದ್ದೆ. ಹೀಗೆಲ್ಲ ನೋಡಿಕೊಂಡು ನಿದ್ದೆ ಮಾಡಿಕೊಂಡು ನೋಡ, ಈಚೆ ಮುಖ ತಿರುಗಿಸು. ಸ್ವಲ್ಪ ಟ್ಯಾನ್ ಆಗಿದ್ದಾನೆ. ಮೊನ್ನೆ ಎಂಥದ್ದೋ ಬಿಸಿಲಿಗೆ ಸ್ಪೋರ್ಟ್ಸ್ ಎಂಥದ್ದೋ ಇದ್ದ ಇತ್ತು ಸ್ಕೂಲಲ್ಲಿ, ಇನ್ನು ಪುನಃ ಬಿಡಿ ಮಾಡಬೇಕಷ್ಟೆ ಅವನನ್ನು. ಓಕೆ, ಆಶ್ವ ಫೇವ್ರೇಟನ್ನು ಇಲ್ಲಿ ಟೈರ್ ಸರಿ ಮಾಡ್ತಾಯಿದ್ದಾರೆ. ಆವಾಗ ತಿಂತಾ ಇದ್ದಾನೆ, ಆಗ ಟೈರ್ ಪಂಚರ್ ಆಗಿತ್ತಲ್ಲ, ಅದನ್ನು ಅವರು ಈಗ ಸರಿ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಇಲ್ಲಿ ಕೇಕೆಲ್ಲ ಬೇಡಲ್ಲ ಮಗ, ಯಾಕೆ ಕೇಕು ನಿಂಗೆ? ನಿಂಗೆ ಇದ್ದೇ ಸಾಕು. ಈಗ ಎಲ್ಲರಿಗೂ ಗೊತ್ತಾಗಿರ್ಬೋದು ನಿನಗೆ ಯಾವ್ದು ಫೇವ್ರೇಟ್ ಅಂತ. ಹ್ಞೂ, ಯಾಕಂದರೆ ಬರ್ತ್ಡೇ ದಿನ ಹೀಗೆ ಮಾಡಿಸಿ ತಿನ್ನುವವರು ಯಾರು ಇರಲಿಕ್ಕಿಲ್ಲ. ಈಗ ಖುಷಿ ಆಯಿತು, ಈಗ ಖುಷಿ ಆಯಿತು ನನಗೆ ನೋಡುವಾಗ. ಆಶು ಫುಲ್ ಎಂಜಾಯ್ ಮಾಡ್ತಾ ಇದ್ದೇನೆ ಚರ್ಮರಿ ತಿಂತ, ಅವನ ಫೇವ್ರೇಟ್ ಯಾವುದೋ ಒಂದು ವಿಡಿಯೋ ನೋಡ್ತಾ. ನೋಡಿ ನಾನು ಎಂತ ಹೇಳ್ತಾ ಇದ್ದದ್ದು ಗೊತ್ತಾಗೋದಿಲ್ಲ. ಈಸ್ ದಿಸ್ ಗುಡ್? ಯೆಸ್, ವೆರಿ ಗುಡ್. ನಾಟ್ ಗುಡ್, ಸ್ಮಾಲ್ ಗುಡ್. ಆಮೇಲೆ ನಾವು ಇಲ್ಲಿ ಹಳ್ಳಿ ಮನೆಗೆ ಬಂದಿದ್ದೇವೆ, ಇವರಿಗೆ ಒಂದು ಹಾಲು ಬಾಯಿ ತಿನ್ನೋದೇ ಆಗೋದೇ ಇಲ್ಲ. ಹಾಗೆ ಅಲ್ಲಿ ಎಂತೆಲ್ಲ ಉಂಟು ವೆರೈಟಿಗಳು ನಿಮ್ಗೆ ಗೊತ್ತಾ? ಅಲ್ಲಿ ಸೊಕ್ಕಿನ ಉಂಡೆ ಇದೆ ಅಂತೆ ಅಲ್ಲಿ. ನಾನು ಹೇಳಿದ್ದು ಇಲ್ಲಿ ಒಂದು ಸೊಕ್ಕಿನ ಉಂಡೆ ಉಂಟು ನನ್ನ ಒಟ್ಟಿಗೆ ಅಂತ. ಸೊಕ್ಕು ಉಂಟು ಅದಕ್ಕೆ. ಯಾವುದು? ಇಲ್ಲಿ ಎಲ್ಲಿದ್ದು? ಇಲ್ಲಿ ಉಂಟು ನನ್ನ ಒಟ್ಟಿಗೆ. ಯಾರು? 25 ವರ್ಷದಿಂದ ನನ್ನ ಒಟ್ಟಿಗೆ ಉಂಟು ಸೊಕ್ಕಿನ ಉಂಡೆ. ಪ್ರೀತಿಯ ಮಿತ್ರರೇ, ಈ ವ್ಲಾಗ್ ಅನ್ನು ಇಲ್ಲಿಗೆ ಎಂಡ್ ಮಾಡುವ. ಅದಕ್ಕಿಂತ ಮುಂಚೆ ಒಂದು ವಿಷಯ ನಿಮಗೆ ಹೇಳ್ತೇನೆ, ನೆಕ್ಸ್ಟ್ ವ್ಲಾಗ್ ತುಂಬಾ ಮಜೆದಾರ ಇರ್ತದೆ. ಯಾಕಂದ್ರೆ ನನ್ನ ರಿಯಲ್ ಬರ್ತ್ಡೇ ಶಾಪಿಂಗ್, ಹಾಗೆ ಏನೆಲ್ಲ ಬರ್ತ್ಡೇ ಅವತ್ತು ನಾವು ಏನೆಲ್ಲ ಮಾಡ್ತೇವೆ ಅಂದ್ರೆ ನಿಮಗೆ ತೋರಿಸ್ತೇನೆ. ಹಾಗೆ ಅಮೂಲ್ಯವಾದ ಸಂಪಾದನೆ ಅಂತ ಹೇಳಿದ್ರೆ ಪ್ರೀತಿ. ಈ ಪ್ರೀತಿಯನ್ನು ಸಂಪಾದನೆ ಮಾಡ್ಕೊಂಡಾಗ ದೇವರು ನಮಗೆ ಸಕಲ ಸೌಭಾಗ್ಯವನ್ನು ಕೊಡ್ತಾರೆ. ಆದ್ದರಿಂದ ಎಲ್ಲರೂ ಪ್ರೀತಿ ಮಾಡೋದನ್ನು ಕಲಿಯಿರಿ. ಕೊನೆಗೆ ಉಳಿದು ಪ್ರೀತಿ ಮಾತ್ರ. ಸಿಗೋಣ ಜೊತೆ ಅಲ್ಲಿ ತನಕ ಬಾಯ್.